ಕರ್ನಾಟಕದಲ್ಲಿ ಹೊಯ್ಸಳರು ಸುಮಾರು 92 ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ನಾಗಲಾಪುರದ ಕೇದಾರೇಶ್ವರ ಮತ್ತು ಚನ್ನಕೇಶವ ಕೂಡ ಹೌದು. ಇವರು ದೇವಾಲಯಗಳನ್ನು ಬಹುಕೋನಾಕೃತಿ ಅಥವಾ ನಕ್ಷತ್ರಾಕೃತಿಯಲ್ಲಿ ನಿರ್ಮಿಸುತ್ತಿದ್ದರು. ಈ ದೇವಾಲಯಗಳ ಆಧಾರವೇ ಕಂಬಗಳು ಅಂತಲೇ ಹೇಳ್ಬೋದು. ಈ ಕಂಬಗಳು ಕೇವಲ ಆಧಾರಕ್ಕೆ ಹೊರತಾಗಿ ಅವುಗಳಲ್ಲಿ ನಾವು ಸುಂದರ ಕೆತ್ತನೆಗಳನ್ನು ಕೂಡ ನಾವು ಕಾಣಬಹುದು. ಕಂಬಗಳು ಸಾಮಾನ್ಯವಾಗಿ 5 ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ತಳಭಾಗದಿಂದ ಕ್ರಮವಾಗಿ ಪೀಠ, ಕಂಬ, ಕುಂಭ, ಕಟಿ ಮತ್ತು ಭಾರವಾಹಕ ಎಂದು ವಿಂಗಡಿಸಲಾಗಿದೆ. ಹೊಯ್ಸಳರ ದೇವಾಲಯವನ್ನು 4 ವಿಭಾಗಗಳನ್ನಾಗಿ ವಿಂಗಡಿಸಲಾಗುತ್ತೆ. ಗರ್ಭಗೃಹ, ಶುಕನಾಸಿ, ನವರಂಗ ಹಾಗೂ ವಾಹನ ಮಂಟಪ. ಸಾಮಾನ್ಯವಾಗಿ ಶಿವನನ್ನು ನಾವು ಆರಾಧಿಸೋದು ಲಿಂಗದ ರೂಪದಲ್ಲೇ ಹಾಗೂ ಶಿವನ ಯಾವುದೇ ಮೂರ್ತಿಯನ್ನು ನಾವು ಸಾಮಾನ್ಯವಾಗಿ ಕಾಣೋದಿಲ್ಲ. ಆದರೆ ಕೇದಾರೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ಶಿವನ ಮೂರ್ತಿಗಳನ್ನು ನಾನು ಕಂಡೆ. ಶಿವನನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ವಿಗ್ರಹಗಳಿದ್ವು, ಕೆತ್ತನೆಗಳಿದ್ವು. ಆದರೆ ನಾನು ಆಕರ್ಷಿತಗೊಂಡಿದ್ದು ಒಂದು ವಿಗ್ರಹಕ್ಕೆ, ಅದು ಬೃಂಗಿ ಮಹರ್ಷಿಯ ವಿಗ್ರಹ. ಹಾಗಾದರೆ ಬೃಂಗಿ ಮಹರ್ಷಿಗೂ ಶಿವನಿಗೂ ಏನು ಸಂಬಂಧ? ಅದಕ್ಕೊಂದು ಕಥೆ ಇದೆ, ನಾನು ನಿಮಗೆ ತಿಳಿಸ್ತೇನೆ. ಬೃಂಗಿ ಮಹರ್ಷಿಯು ಶಿವನ ಅಪಾರ ಭಕ್ತ. ಆತನ ದಿನಚರಿ ಶುರುವಾಗದೆ ಶಿವನ ದರ್ಶನದಿಂದ. ಪ್ರತಿನಿತ್ಯವೂ ಆತ ಕೈಲಾಸಕ್ಕೆ ತೆರಳಿ ಶಿವನ ದರ್ಶನ ಪಡೆದು ಶಿವನಿಗೆ ನಮಸ್ಕರಿಸುತ್ತಿರುತ್ತಾನೆ. ಆದರೆ ಪಾರ್ವತಿಗೆ ನಮಸ್ಕರಿಸ್ತಿರೋಲ್ಲ. ಪ್ರತಿ ದಿವಸ ಹೀಗೆ ನಡೀತಾ ಇರತ್ತೆ. ಬೃಂಗಿ ಮಹರ್ಷಿಯನ್ನ ಪರೀಕ್ಷೆ ಮಾಡಬೇಕು ಅಂದ್ಬಿಟ್ಟು ಪಕ್ಕದಲ್ಲೇ ಇದ್ದಂತಹ ಪಾರ್ವತಿಯನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾರೆ. ನಂತರ ಅಲ್ಲಿಗೆ ಬಂದಂತಹ ಬೃಂಗಿ ಮಹರ್ಷಿಯ ಇದನ್ನು ನೋಡಿ ಪಕ್ಷಿ ಅವತಾರದಲ್ಲಿ ಕೇವಲ ಶಿವನನ್ನಷ್ಟೇ ಪ್ರದಕ್ಷಿಣೆ ಮಾಡಿ ಕೈಲಾಸದಿಂದ ತೆರಳುತ್ತಾರೆ. ಬೃಂಗಿ ಮಹರ್ಷಿಯನ್ನು ಇನ್ನೂ ಪರೀಕ್ಷಿಸಬೇಕು ಅಂದ್ಬಿಟ್ಟು ಅವಾಗಲೇ ಶಿವ ಮತ್ತು ಪಾರ್ವತಿ ಅರ್ಧನಾರೀಶ್ವರನ ಅವತಾರನ ಪಡೆಯೋದು. ಇದರಿಂದ ಬೃಂಗಿ ಮಹರ್ಷಿ ಶಿವನ ಬಲಗಾಲನ್ನಷ್ಟೇ ಗುಂಬಿಯ ರೂಪದಲ್ಲಿ ಪ್ರದಕ್ಷಿಣೆ ಮಾಡ್ತಾರೆ. ಇದರಿಂದ ಕುಪಿತಗೊಂಡಂತಹ ಪಾರ್ವತಿಯು ನಿನಗೆ ನಿನ್ನ ತಂದೆಯ ಆಶೀರ್ವಾದ ಬೇಕು, ಆದರೆ ಶಕ್ತಿಯಾದಂತಹ ತಾಯಿಯ ಆಶೀರ್ವಾದ ಬೇಕಾಗಿಲ್ಲ, ಆದ್ದರಿಂದ ನಿನಗೆ ಶಕ್ತಿ ಇಲ್ಲದಂತಾಗಲಿ ಎಂದು ಶಾಪ ಕೊಡುತ್ತಾಳೆ. ಇದರಿಂದ ಬೃಂಗಿ ಮಹರ್ಷಿಯು ಶಕ್ತಿಯನ್ನು ಕಳೆದುಕೊಳ್ತಾರೆ. ಅವರಿಗೆ ನಡೆಯಲು ಕೂಡ ಕಷ್ಟವಾಗುತ್ತಿರುತ್ತೆ. ಆಗ ಶಿವನು ಆತನಿಗೆ ಅಂದರೆ ತನ್ನ ಭಕ್ತನಿಗೆ ಸಹಾಯವಾಗಲೆಂದು ಮೂರನೆಯ ಕಾಲನ್ನು ಕರುಣಿಸುತ್ತಾರೆ. ಇದರಿಂದಾಗಿ ಶಿವ ಅರ್ಧನಾರೀಶ್ವರನ ಅವತಾರ ತಾಳದು, ಬೃಂಗಿ ಮಹರ್ಷಿಯಕ್ಕೆ ಮೂರನೇ ಕಾಲು ಕೂಡ ಬರೋದು. ಒಂದು ನಮಗೆ ಆಶ್ಚರ್ಯ ಅನಿಸಿದ್ದು ಈ ಶಿಲೆ, ಇದು ಗೌನ್ ಹಾಕೊಂಡಿರೋ ಥರ ಕಾಣಿಸುತ್ತೆ, ಹಾಗೆ ನೀವು ಫುಟ್ವೇರ್ ಕೂಡ ನೋಡ್ಬೋದು. ನಾನು ಏನು ಕಮ್ಮಿ, ಯಾರಿಗೆಲ್ಲ ಏನು ಕಮ್ಮಿ, ಈ ಒಂದು ಪ್ರಯತ್ನ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.